ಇನ್ನ ಮೂರ್ನಾಲ್ಕು ಜಾಗದಲ್ಲಿ ಏನು ಫಾರೆಸ್ಟ್ದು ತೊಂದರೆ ಇತ್ತು. ಸೊ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳೆಲ್ಲ ಅವ್ರಿಗೂ ಸಹಕಾರ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇದು ಬಿಟ್ವೀನ್ ದಿ ಇಂಟರ್ನಲ್ ಗೌರ್ಮೆಂಟ್, ಅವ್ರು ಯಾರು ಸ್ವಂತಕ್ಕೆ ಯಾರಿಗೂ ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಸರ್ಕಾರ ಕೆಲಸ ಮಾಡೋಕ್ಕೆ ನಿಮ್ಮ ಪೇಪರ್ ವರ್ಕ್ ಏನಾದ್ರು ಇರಲಿ, ನೀವೆಲ್ಲ ಕೆಲಸ ಮಾಡೋಕ್ಕೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೇನೆ. ಅವರು ಇದಕ್ಕೆ ಸಹಕಾರ ಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅವರು ರೆವಿನ್ಯೂಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಅಡಚಣೆ ಇದೆ ಅದಕ್ಕೂ ಕೂಡ ಅವರು 24/7 ನಮ್ಮ ಇಲಾಖೆಯ ಕಾಂಟ್ರಾಕ್ಟರ್ಸ್ಗೆ ಮತ್ತು ಅಧಿಕಾರಿಗಳಿಗೆ ಸಹಕಾರ ಕೊಡ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಇವರೆಲ್ಲರ ಆಶ್ವಾಸನೆ ಮೇರೆಗೆ 100 ದಿನದಲ್ಲಿ ನೀರನ್ನು ಪಂಪ್ಔಟ್ ಮಾಡಬೇಕು ಮೊದಲನೇ ಸ್ಟೇಜಿಂದ ಅಂಥೇಳಿ ಈಗಾಗಲೇ ಟೈಮ್ ಬೌಂಡ್ ಪ್ರೋಗ್ರಾಮನ್ನು ಕೊಟ್ಟಿದ್ದೇವೆ. ಯಾರ್ಯಾರು ಎಷ್ಟೆಷ್ಟು ದಿನ ಏನೇನು ಕೆಲಸ ಮಾಡಬೇಕು, ಯಾರು ಕಾಂಟ್ರಾಕ್ಟರ್ ಜವಾಬ್ದಾರಿ ಏನು, ಯಾರ ಅಡಚಣೆ ಇದೆ ಅದಕ್ಕೆ ಯಾರು ಜವಾಬ್ದಾರಿ ತಗೋಬೇಕು ಅಂತೇಳಿ ಅದನ್ನು ಒಂದು ಪ್ರೋಗ್ರಾಮ್ ಚಾರ್ಟ್ನ ಸರಿಯಾದ ರೀತಿಯಲ್ಲಿ ಕೆಲಸ ಎಫಿಷಿಯನ್ಸ್ ಆಗಲಿ, ಎಫಿಷಿಯೆಂಟಾಗಿ ಕೆಲಸ ನಡೀಲಿ ಅಂತೇಳಿ ಅವ್ರಿಗೆ ಒಂದು ಟೈಮ್ ಬೌಂಡ್ ಕಾರ್ಯಕ್ರಮ ಕೂಡ ನಾನು ಕೊಟ್ಟಿದ್ದೇನೆ. ಸೊ ನನಗೆ 100 ದಿನದಲ್ಲಿ ಅವರು ನನಗೇನೋ ಕೆಲವು ದಿನ ಹೇಳಿದ್ದಾರೆ ವಿಜಯದಶಮಿ, ನನಗೆ ಭರವಸೆ ಇಲ್ಲ, ನಂಬಿಕೆ ಇಲ್ಲ ನನಗೆ. ಮ್ಯಾಕ್ಸಿಮಮ್ ನನ್ನ ಸ್ಪೀಡಲ್ಲಿ 100 ದಿನಕ್ಕೆ ಈ ನೀರನ್ನು ಹರಿಸ್ಬೇಕು ಅಂತ ಕಾರ್ಯಕ್ರಮನ ರೂಪಿಸಿದ್ದೇನೆ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ, ಅಧಿಕಾರಿಗಳ ಸಹಕಾರ ಕೂಡ ಇಲ್ಲಿ ಇರಲಿ. ಇನ್ನು 3-4 ಜಾಗದಲ್ಲಿ ಏನು ಫಾರೆಸ್ಟ್ದು ತೊಂದರೆ ಇತ್ತು. ಸೊ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳೆಲ್ಲ ಅವ್ರಿಗೂ ಸಹಕಾರ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇದು ಬಿಟ್ವೀನ್ ದಿ ಇಂಟರ್ನಲ್ ಗೌರ್ಮೆಂಟ್, ಅವ್ರು ಯಾರು ಸ್ವಂತಕ್ಕೆ ಯಾರಿಗೂ ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಸರ್ಕಾರ ಕೆಲಸ ಮಾಡೋಕ್ಕೆ ನಿಮ್ಮ ಪೇಪರ್ ವರ್ಕ್ ಏನಾದ್ರು ಇರಲಿ, ನೀವೆಲ್ಲ ಕೆಲಸ ಮಾಡೋಕ್ಕೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೇನೆ. ಅವರು ಇದಕ್ಕೆ ಸಹಕಾರ ಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅವರು ರೆವಿನ್ಯೂಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಅಡಚಣೆ ಇದೆ ಅದಕ್ಕೂ ಕೂಡ ಅವರು 24/7 ನಮ್ಮ ಇಲಾಖೆಯ ಕಾಂಟ್ರಾಕ್ಟರ್ಸ್ಗೆ ಮತ್ತು ಅಧಿಕಾರಿಗಳಿಗೆ ಸಹಕಾರ ಕೊಡ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಇವರೆಲ್ಲರ ಆಶ್ವಾಸನೆ ಮೇರೆಗೆ 100 ದಿನದಲ್ಲಿ ನೀರನ್ನು ಪಂಪ್ಔಟ್ ಮಾಡಬೇಕು ಮೊದಲನೇ ಸ್ಟೇಜಿಂದ ಅಂಥೇಳಿ ಈಗಾಗಲೇ ಟೈಮ್ ಬೌಂಡ್ ಪ್ರೋಗ್ರಾಮನ್ನು ಕೊಟ್ಟಿದ್ದೇವೆ. ಯಾರ್ಯಾರು ಎಷ್ಟೆಷ್ಟು ದಿನ ಏನೇನು ಕೆಲಸ ಮಾಡಬೇಕು, ಯಾರು ಕಾಂಟ್ರಾಕ್ಟರ್ ಜವಾಬ್ದಾರಿ ಏನು, ಯಾರ ಅಡಚಣೆ ಇದೆ ಅದಕ್ಕೆ ಯಾರು ಜವಾಬ್ದಾರಿ ತಗೋಬೇಕು ಅಂತೇಳಿ ಅದನ್ನು ಒಂದು ಪ್ರೋಗ್ರಾಮ್ ಚಾರ್ಟ್ನ ಸರಿಯಾದ ರೀತಿಯಲ್ಲಿ ಕೆಲಸ ಎಫಿಷಿಯನ್ಸ್ ಆಗಲಿ, ಎಫಿಷಿಯೆಂಟಾಗಿ ಕೆಲಸ ನಡೀಲಿ ಅಂತೇಳಿ ಅವ್ರಿಗೆ ಒಂದು ಟೈಮ್ ಬೌಂಡ್ ಕಾರ್ಯಕ್ರಮ ಕೂಡ ನಾನು ಕೊಟ್ಟಿದ್ದೇನೆ. ಸೊ ನನಗೆ 100 ದಿನದಲ್ಲಿ ಅವರು ನನಗೇನೋ ಕೆಲವು ದಿನ ಹೇಳಿದ್ದಾರೆ ವಿಜಯದಶಮಿ, ನನಗೆ ಭರವಸೆ ಇಲ್ಲ, ನಂಬಿಕೆ ಇಲ್ಲ ನನಗೆ. ಮ್ಯಾಕ್ಸಿಮಮ್ ನನ್ನ ಸ್ಪೀಡಲ್ಲಿ 100 ದಿನಕ್ಕೆ ಈ ನೀರನ್ನು ಹರಿಸ್ಬೇಕು ಅಂತ ಕಾರ್ಯಕ್ರಮನ ರೂಪಿಸಿದ್ದೇನೆ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ, ಅಧಿಕಾರಿಗಳ ಸಹಕಾರ ಕೂಡ ಇಲ್ಲಿ ಇರಲಿ.